ಈ ಅಮೂಲ್ ಮಾದರಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂದರೆ ಗುಜರಾತ್ನ ಆನಂದ್ ಅಂತ ಒಂದು ಅವಾಗ ತಾಲೂಕು ಹೆಡ್ ಕ್ವಾರ್ಟರ್ ಆಗಿತ್ತು, ಇವು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಆಗಿದೆ. ಅಲ್ಲಿ ಹೇರಳವಾಗಿ ಗುಜರಾತ್ ರಾಜ್ಯದಲ್ಲಿ ಹೇರಳವಾಗಿ ಎಮ್ಮೆ ಹಾಲನ್ನ ಉತ್ಪತ್ತಿ ಮಾಡ್ತಾಯಿದ್ರು. ಉತ್ಪತ್ತಿ ಮಾಡಿ ಅವರು ಪ್ರೈವೇಟ್ ಪೀಪಲ್ ಸಪ್ಲೈ ಮಾಡ್ತಾಯಿದ್ರು. ಪ್ರೈವೇಟ್ ಪೀಪಲ್ ಅವರು ರೆಮ್ಯುನೇಟಿವ್ ರೇಟ್ ಪ್ರೈಸ್ ಅಂದರೆ ಒಂದು ನಿಜವಾದ ಬೆಲೆಯನ್ನು ಅವ್ರಿಗೆ ಕೊಡ್ತಾ ಇರಲಿಲ್ಲ. ದೇ ಟು ಎಕ್ಸ್ಪ್ಲಾಯ್ಟ್ ದ ಫಾರ್ಮರ್ಸ್. ಅಂಥ ಸಂದರ್ಭದಲ್ಲಿ ರೈತರೇ ಸಂಘಟನೆ ಮಾಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮತ್ತು ಮೊರಾರ್ಜಿ ದೇಸಾಯಿ ಅಂತ ಅವ್ರ ನೇತೃತ್ವಗಳಲ್ಲಿ ಶುರುವಾಯಿತು. ಶುರುವಾದಾಗ ಮೊದಲು ಹಾಲು ಉತ್ಪಾದಕರ ಸಂಘಗಳನ್ನು ರಚನೆ ಮಾಡಿಕೊಂಡು ಅಮೂಲ್ ಮಾದರಿ ಹಾಲು ಉಪಾಸಕರ ಅಂದರೆ ರೈತರೇ ಅದರ ಒಡೆಯ. ಹಾಲು ಉಪಾಸಕರ ಸಂಘದ ಒಡೆಯ ಏನಾಗಿತ್ತು, ಅವನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಮೂಲ್ ಸಂಸ್ಥೆ ಅದನ್ನೇ ಒಡೆಯ ಆಗಬೇಕು ಅಂದರೆ ಹಾಲು ಉತ್ಪಾದಕನೇ ಅದರ ಒಡೆಯನಾಗಬೇಕು ಅಂತ ಉದ್ದೇಶ, ಮೇನ್ ಉದ್ದೇಶ. ಯಾರು ಹಾಲು ಉತ್ಪತ್ತಿ ಮಾಡ್ತಾರೋ ಅವನು ಅದನ್ನು ನಡೆಸಬೇಕು, ಆ ಸಂಸ್ಥೆ ನಡೆಸಬೇಕು ಅಂತ ದೃಷ್ಟಿ ಅದನ್ನು ಆ ದೃಷ್ಟಿಯಿಂದ ಶುರು ಮಾಡಿದ್ರು. ಸರಿ, ಅದು ತುಂಬ ಬೃಹದಾಕಾರ ಬೆಳೀತು. ಅದು ಮಾದರಿಯಾಗಿ ಇತ್ತು ಗುಜರಾತ್ ರಾಜ್ಯದಲ್ಲಿ ಆನಂದ್ ಅಂತ ಸ್ಥಳದಲ್ಲಿ ಅಮೂಲ್ ಸಂಸ್ಥೆ ಶುರುವಾಯಿತು. ಅವರು ಕೇವಲ ಹಾಲನ್ನಾಗಿ ಮಾರಾಟ ಮಾಡೋದಲ್ಲ, ಹಾಲಿನ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡೋಕ್ಕೆ ಶುರು ಮಾಡಿದ್ರು. ಮಿಲ್ಕ್ ಪೌಡ್ರು ಅವಾಗೆಲ್ಲ ಸಣ್ಣ ಹುಡುಗರು ನಾವು ನೋಡಿದ್ದೀವೋ ಅವಾಗ ಬೇಬಿ ಪೌಡ್ರು, ಮಿಲ್ಕ್ ಪೌಡ್ರು, ಬಟರು ಇವೆಲ್ಲವೂ ಸಹಿತ ಉತ್ಪತ್ತಿ ಮಾಡೋಕ್ಕೆ ಶುರು ಮಾಡಿದಾಗ ಅವರು ಮಾದರಿಯಾಗಿ ಬೆಳೀತಾ ಇತ್ತು. ಆ ಸಂದರ್ಭದಲ್ಲಿ ಒಂದ್ಸರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅಮೂಲ್ಗೆ ಭೇಟಿ ನೀಡಿದಾಗ ಅದನ್ನು ಅದ್ರ ಬಗ್ಗೆ ಕೇಳಿದರು. ಅವರು ಸಹಿತ ಒಂದು ವಿಲೇಜ್ಗೆ ಅವರು ಸ್ವತಃ ವಿಸಿಟ್ ಮಾಡಿ ಹಾಲ್ಟ್ ಮಾಡ್ತಾರಲ್ಲಿ, ಈ ನಿಜವಾಗ್ಲೂ ಸಹಿತ ರೈತರಿಗೆ ಇದು ಪ್ರಯೋಜನ ಆಗ್ತದ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ನಾವು ಹೋದಾಗಲೂ ಸಹಿತ ಅದ್ರ ಬಗ್ಗೆ ಹಳ್ಳಿಯ ವಿಷಯ ಎಲ್ಲ ಹೇಳಿದರು ನಮಗೆ. ಅವ್ರು ಹಾಲ್ಟ್ ಮಾಡಿ ಜನಗಳು ಕ್ಯೂನಲ್ಲಿ ನಿಂತು ಹಾಲು ತಂದಾಕೊಂಡ ಸ್ವತಃ ನೋಡಿ, ಆ ಸಂದರ್ಭದಲ್ಲಿ ಅವರು ಡಾಕ್ಟರ್ ಕುರಿಯನ್ ಅವರು ನಡೆಸ್ತಾ ಇದ್ದರು. ಅವರು ಜನಮೇಜರ್ ಆಗಿದ್ದರು, ಡೈರಿ ಜನಮೇಜರ್ ಆಗಿದ್ದರು. ಇದೇ ರೀತಿ ಹಾಲು ಉಪಾಸಕ ಸಂಘಗಳನ್ನು ಇಡೀ ರಾಷ್ಟ್ರದಲ್ಲಿ ಮಾಡಬೇಕು, ಮಾಡೋದಕ್ಕೆ ವ್ಯವಸ್ಥೆ ಮಾಡಿ, ಏನೋ ಸಂಸ್ಥೆ ರಚನೆ ಮಾಡಿ ಮಾಡಬೇಕು ಅಂದಾಗ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ರಚನೆ ಆಯಿತು. ಅದು ಹೆಡ್ ಕ್ವಾರ್ಟರ್ಸ್ ಸಹಿತ ಅದು ಈ ಒಂದು ನ್ಯಾಷನಲ್ ಲೆವೆಲ್ ಸಂಸ್ಥೆ ಆದರೂ ಸಹಿತ ಹೆಡ್ ಕ್ವಾರ್ಟರ್ಸ್ನ ಆನಂದಲ್ಲೇ ಮಾಡಿದ್ರು. ಮಾಡೋ ಸಂದರ್ಭದಲ್ಲಿ ಡಾಕ್ಟರ್ ಕುರಿಯನ್ ಅವರೇ ಚೇರ್ಮನ್ ಆಗಿ ಮುಂದುವರೆದ್ರು. ಆ ರೀತಿಯಾದಾಗ ಈ ಹೇಗೆ ರಚನೆ ಮಾಡಬೇಕು, ಹಣ ಎಲ್ಲಿ ತರಬೇಕು, ಇದು ಮಾಡಿದಾಗ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸಿಂದ ಅಂದರೆ ಆಪರೇಷನ್ ಫ್ರೆಡ್ ಒನ್ ಅಂತ ಶುರು ಮಾಡಿದ್ರು. ಆಪರೇಷನ್ ಫ್ರೆಡ್ ಒನ್ ಅಂದರೆ ಈ ಅಭಿವೃದ್ಧಿಯಾದ ದೇಶಗಳಿಂದ ಉತ್ಪನ್ನಗಳನ್ನು ಅಂದರೆ ಅದನ್ನು ಪುಡಿಯನ್ನು ತಂದು ಅದನ್ನು ಕನ್ವರ್ಟ್ ಮಾಡಿ ಹಾಲನ್ನಾಗಿ ಪರಿವರ್ತಿಸಿ ಅದನ್ನು ಬಾಂಬೆ, ಚೆನ್ನೈ, ಕಲ್ಕಟ್ಟಾ ಇಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸರಬರಾಜು ಮಾಡಿ ಬಂದಂಥ ಹಣದಲ್ಲಿ ಈ ಇದು ಬೇರೆ ರಾಜ್ಯಗಳಲ್ಲಿ ಹಾಲು ಉತ್ಪಾದಕ ಸಂಘ ರಚನೆ ಮಾಡೋದು, ಈ ಥರ ಅವನು ಮಾದರಿ ಡೈರಿಗಳನ್ನು ಪ್ರಾರಂಭ ಮಾಡಬೇಕು ಅಂತ ದೃಷ್ಟಿಯಿಂದ ಶುರು ಮಾಡಿದ್ರು. ಅದೇ ಆಪರೇಷನ್ ಫ್ಲಡ್ ಒನ್ನು ಅವಾಗ ಕರ್ನಾಟಕ ಸೇರಿಕೊಂಡಿರಲಿಲ್ಲ, ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲ ಇತ್ತು. ಆಪರೇಷನ್ ಫ್ಲಡ್ ಟೂನಲ್ಲಿ ಶುರುವಾಯಿತು. ಆಪರೇಷನ್ ಫ್ಲಡ್ ಟೂ ಅಂದರೆ 74 ರಿಜಿಸ್ಟರ್ ಆಯಿತು, 75 ಶುರುವಾಯಿತು ನಮ್ಮಲ್ಲಿ. 75 ಈ ಆಪರೇಷನ್ ಫ್ಲಡ್ ಟೂ ಬಂದಂಥ ವರ್ಲ್ಡ್ ಬ್ಯಾಂಕ್ ಹಣ ಮೊದಲು 54 ಕೋಟಿ ರೂಪಾಯಿನ ಕೊಟ್ಟರು. 54 ಕೋಟಿ ರೂಪಾಯಿ ಕೇವಲ 8 ಜಿಲ್ಲೆ ಮಾತ್ರ, ಕರ್ನಾಟಕದ ಸದರ್ನ್ ರೀಜನಲ್ಲಿ ಎಲ್ಲೆಲ್ಲಿ ಹಾಲು ಉತ್ಪತ್ತಿ ಜಾಸ್ತಿ ಇದೆ, ಎಲ್ಲೆಲ್ಲಿ ಮಾರುಕಟ್ಟೆಗೆ ವ್ಯವಸ್ಥೆ ಇದೆ ಅಂಥ ಜಿಲ್ಲೆಗಳನ್ನು ಆಯ್ಕೆ ಮಾಡಿ ಶುರು ಮಾಡಿದ್ರು. ಅದು ಆ ಸಂದರ್ಭದಲ್ಲಿ ನಾವು ಸಹಿತ ಆಯ್ಕೆ ಆಗಿದ್ವಿ. ನಮ್ಮನ್ನು ಸಹಿತ 3 ಮಂತ್ಸ್ ಟ್ರೈನಿಂಗ್ ಕೊಟ್ಟು, ಗುಜರಾತ್ ಟ್ರೈನಿಂಗ್ ಕೊಟ್ಟಾದ್ಮೇಲೆ ಬಂದಮೇಲೆ ಹಾಲು ಉಪಾಸಗಳನ್ನ ಹಳ್ಳಿಗಳಲ್ಲಿ ರಚನೆ ಮಾಡಿ ಅವರಲ್ಲಿ ಶುರು ಮಾಡಿದ್ವಿ. ಆ ಥರ ಪ್ರತಿಯೊಂದು ಹಾಲು ಉಪಾಸಗಳ ಸಂಘಗಳನ್ನು ಸಹಿತ ನಾವು ಪ್ರತಿನಿಧಿಗಳು ಕಳಿಸ್ಕೊಟ್ಟಿದ್ವಿ ಗುಜರಾತ್ಗೆ, ನಮ್ಮದೇ ಖರ್ಚಲ್ಲಿ ಅಂದರೆ ಸಂಸ್ಥೆ ಖರ್ಚಿನಲ್ಲಿ ಅವರಲ್ಲಿ ಹೋಗಿ ಸ್ಟಡಿ ಮಾಡಿ ಬಂದು ಅವ್ರ ಸಂಘಗಳನ್ನು ರಚನೆ ಮಾಡಿಕೊಂಡು ನಡೆಸ್ಕೊಂಡು ಹೋಗುವಷ್ಟು ಶಕ್ತಿ ಅವ್ರು ಬರಲಿ, ನಾಲೆಡ್ಜ್ ಇರಲಿ ಅಂತ ದೃಷ್ಟಿಯಿಂದ ಕಳಿಸ್ಕೊಡ್ತಾ ಇದ್ವಿ. ಹಾಗೆ ಆಮೇಲೆ ಬೋರ್ಡ್ ಶುರುವಾಯಿತು. ಅದೇ ಯೂನಿಯನ್, 4 ಯೂನಿಯನ್ ಮೊದಲು 4 ಯೂನಿಯನ್ ಫಾರ್ಮೇಷನ್ ಆಯಿತು ಕರ್ನಾಟಕದಲ್ಲಿ. ಒಂದು ಬೆಂಗಳೂರು ಅಂದರೆ ಬೆಂಗಳೂರು ಕೋಲಾರ ಸೇರಿಸಿ ಒಂದು ಯೂನಿಯನ್ನು, ಮೈಸೂರು ಮಂಡ್ಯ ಸೇರಿಕೊಂಡು ಒಂದು ಯೂನಿಯನ್. ಅವಾಗ ಮೈಸೂರು ಅಂದರೆ ಚಾಮರಾಜನಗರೆಲ್ಲ ಸೇರಿತ್ತಲ್ಲ. ಅವಾಗ ಹಾಸನ, ಚಿಕ್ಕಮಗಳೂರು, ಕೂರ್ಗ್ ಮೂರು ಸೇರಿಸಿ ಒಂದು ಯೂನಿಯನ್ನು, ಮೈಸೂರು ಅಂದರೆ ತುಮಕೂರು ಪಾರ್ಟ್ ಆಫ್ ಮಂಡ್ಯ ಸೇರಿಕೊಂಡು ಒಂದು 4 ಯೂನಿಯನ್ ಫಾರ್ಮೇಷನ್ ಆಯಿತು ಪ್ರಾರಂಭದಲ್ಲಿ. ಎಲ್ಲ ಒಕ್ಕೂಟಗಳು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಪ್ರೊಕ್ಯೂಮೆಂಟ್ ಶುರುವಾಯಿತು. ಆಮೇಲೆ ಒಂದೊಂದಾಗಿ ಪ್ರೊಕ್ಯೂಮೆಂಟ್ ಆಧಾರದ ಮೇಲೆ, ಹಾಲು ಶೇಖರಣೆ ಆಧಾರದ ಮೇಲೆ ಈ ಡೈರಿಗಳ ರಚನೆ ಮಾಡೋಕ್ಕೆ ಶುರುವಾಯಿತು. ಡೈರಿ ಪ್ರೋಸೆಸಿಂಗ್ ಫೆಸಿಲಿಟಿ ಬೇಕಲ್ಲ, ಹಾಲನ್ನು ಪ್ರೋಸೆಸ್ ಮಾಡಿ ಮಾರಾಟ ಮಾಡುವಷ್ಟು ಶಕ್ತಿ ಪಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೋಬೇಕಾಯಿತು. ಒಂದೊಂದಾಗಿ ಹಂತವಾಗಿ ಅಂದರೆ ಹಾಲು ಶೇಖರಣೆ ಆಧಾರದ ಮೇಲೆ ಮಾಡಿಕೊಂಡು ಪೌಡ್ರ್ ಪ್ಲಾಂಟ್ ಸಿದ್ಧ ಮಾಡಿಕೊಂಡು ಇವತ್ತು ಇಡೀ ರಾಜ್ಯಕ್ಕೆ ಇದೆ, ರಾಜ್ಯಕ್ಕೆ ಹಬ್ಬಿದೆ. ಮೊದಲು 13 ಯೂನಿಯನ್ ಇತ್ತು, ಇವಾಗ ಹೊಸದಾಗಿ ಮತ್ತೆ ಯೂನಿಯನ್ ಫಾರ್ಮೇಷನ್ ಮಾಡಿದ್ದಾರೆ, ಆವೇ ಶುರುವಾಯಿತು.
ಆಮೇಲೆ ಚಾಮರಾಜನಗರ ಸಪ್ರೇಟ್ ಆಯಿತು. ಈ ಥರ ಒಕ್ಕೂಟಗಳು ಶುರುವಾಗಿ ಎಲ್ಲವೂ ಸಹಿತ ಲಾಭದಾಯಕ ನಡೆಸಬೇಕು ಅಂತ ದೃಷ್ಟಿಯಿಂದ ರೈತರಿಂದ ಎಷ್ಟೇ ಹಾಲು ಉತ್ಪತ್ತಿ ಮಾಡಿದ ಸಹಿತ, ರೈತರು ಎಷ್ಟೇ ಹಾಲು ಉತ್ಪತ್ತಿ ಮಾಡಿದ ಸಹಿತ ವರ್ಷ ಪೂರ್ತಿ ಹಾಲು ತೊಗೋಬೇಕು ಅನ್ನೋದು ಒಂದು ಧ್ಯೇಯ ಗುರಿ. ಏಕೆಂದರೆ ರೈತನಿಗೆ ಅವನ ಮಾರುಕಟ್ಟೆ ವ್ಯವಸ್ಥೆ ಅವನ ಮನೆ ಬಾಗಿಲತ್ತ ತರಬೇಕು, ಮನೆ ಬಾಗಿಲತ್ತ ಇರಬೇಕು, ಆಮೇಲೆ ಅವನಿಗೆ ಹಣ ವಿತರಣೆ ಸಹಿತ ಸಕಾಲಕ್ಕೆ ತರಬೇಕು. ಇದು ಒಳ್ಳೆ ಉದ್ದೇಶ, ರೈತರಿಗೆ ಒಳ್ಳೆ ಉದ್ದೇಶವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಇವತ್ತು 75 ಲಕ್ಷ 90 ಲಕ್ಷ ಲೀಟರ್ ಹಾಲು ಶೇಖರಣೆ ಆಗ್ತದೆ ಇಡೀ ರಾಜ್ಯದಲ್ಲಿ. ಮಾರಾಟ ವ್ಯವಸ್ಥೆ ಇದೆ, ಪ್ರೋಸೆಸಿಂಗ್ ಫೆಸಿಲಿಟಿ ಇದೆ. ನಮ್ಮ ಈ ರಾಜ್ಯದಲ್ಲಿ ಇವಾಗ ಪೌಡ್ರ್ ಒಂದೇ ಅಲ್ಲ, ಪೌಡರು, ಬಟರು, ಘೀ ಸುಮಾರು 65 ಪ್ರಾಡಕ್ಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಚೀಸ್ ಸಹಿತ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ ಈಗ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆಲಸ ಮಾಡ್ತಾ ಇದೆ. ನಮ್ಮ ಉದ್ದೇಶನೇ ಈ ಹಾಲು ಉತ್ಪಾದಕರ ರಚನೆ, ಹಾಲು ಸಹಕಾರ ಸಂಘ ರಚನೆ ಮತ್ತು ಹಾಲು ಉತ್ಪಾದಕ ಒಕ್ಕೂಟಗಳ ರಚನೆ ಮಾಡಿದ ಉದ್ದೇಶನೇ ರೈತರಿಗೆ ಒಳ್ಳೆ ದರ ಅವರು ಸಿಗಬೇಕು ಮತ್ತು ಹಾಲು ಉತ್ಪಾದನೆಗೆ ಏನೇನು ಸೌಲಭ್ಯ ಬೇಕು ಅದವೆಲ್ಲ ಅವ್ರಿಗೆ ಮನೆ ಬಾಗಿಲು ಒದಗಿಸ್ಬೇಕು. ಆದ್ದರಿಂದ ಹಾಲು ಉತ್ಪಾದನೆ ಜಾಸ್ತಿ ಮಾಡಿ ಒಕ್ಕೂಟ ಅಭಿವೃದ್ಧಿ ಪಥದಲ್ಲಿ ತರಿಸೋದೇ ನಮ್ಮ ಉದ್ದೇಶವಾಗಿತ್ತು. ಈ ಹಾಲು ಉತ್ಪಾದನೆ ಜಾಸ್ತಿ ಮಾಡಬೇಕಾದ ಏನೇನು ಸೌಲಭ್ಯಗಳನ್ನು ಒದಗಿಸ್ತದೆ ಸೊಸೈಟಿಗಳಿಗೆ ಅಂತಂದರೆ, ಪ್ರತಿ ವಾರ ಸಹಿತ ವೆಟರ್ನರಿ ಡಾಕ್ಟರ್ ಪಶುವೈದ್ಯ ವಿಸಿಟ್ ಮಾಡ್ತಿದ್ರು ಹಳ್ಳಿ ಸೊಸೈಟಿಯಲ್ಲಿ. ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಬಂದಂಥ ರಾಸುಗಳಿಗೆ ಉಚಿತ ಚಿಕಿತ್ಸೆ ಮಾಡ್ತಾಯಿದ್ರು. ಇದ್ರ ಜೊತೆಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟು ಸಹಿತ ಯಾವ ಸಂದರ್ಭದಲ್ಲಿ ಬೇಕಾದರೂ ಸಹಿತ 24 ಗಂಟೆ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಸಹಿತ ರೈತ ಕರಿಬೋದಾಯಿತು. ಡಾಕ್ಟರ್ನ ಫೋನ್ ಮಾಡಿ ನಮಗೆ ಈ ಥರ ಹುಷಾರಿಲ್ಲ ಅಥವಾ ಎಮ್ಮೆ ಹುಷಾರಿಲ್ಲ ಅಂತಂದರೆ ಆ ಸಮಯದಲ್ಲಿ ಹೋಗಿ ಅವ್ರ ಟ್ರೈನಿಂಗ್ ಟ್ರೀಟ್ಮೆಂಟ್ ಕೊಟ್ಟು ಬರ್ತಾಯಿದ್ರು. ಇನ್ನು ಒಟ್ಟಿನಲ್ಲಿ ಅವಾಗ ಪ್ರಾರಂಭದಲ್ಲಿ ಈ ಮಿಶ್ರತಳಿ ಹಸುಗಳು ಅಷ್ಟೊಂದು ಸಾಕಷ್ಟು ಇರಲಿಲ್ಲ. ಅದಕ್ಕೆ ಮಿಶ್ರತಳಿ ಅಭಿವೃದ್ಧಿ ಮಾಡಬೇಕಾದ್ರೆ ಅವ್ರ ಜನಗಳಿಗೆ ಒಂದು ವಿಶ್ವಾಸ ಕ್ರಿಯೇಟ್ ಮಾಡಬೇಕಾದ್ರೆ ಅವ್ರಿಗೆ ನಾಲೆಡ್ಜ್ ಬರಬೇಕು ಅಂತಂದರೆ ಈ ಇದು ಕ್ಯಾಟ್ಲ್ ಶೋ ಅಂತ ಮಾಡ್ತಾಯಿದ್ವಿ. ಕ್ಯಾಟ್ಲ್ ಶೋ ಅಂದರೆ ದನ ರಾಸುಗಳ ಒಂದು ಎಕ್ಸಿಬಿಷನ್ ಮಾಡ್ತಾಯಿದ್ವಿ. ಅಂಥದ್ದು ಸುಮಾರು ಮೈಸೂರು ಜಿಲ್ಲೆಯಲ್ಲಿ ಕಲ್ಲಹಳ್ಳಿ ದೇವರಾಜ ಅರಸ ಅವರ ಊರಲ್ಲಿ ಒಂದು ದೊಡ್ಡದಾಗಿ ಮಾಡಿದ್ವಿ. ಹೊಸಗುಂಡಿ ಅಂತ ಮೈಸೂರು ಪಕ್ಕದಲ್ಲಿ ಒಂದು ಮಾಡಿದ್ವಿ. ಈ ಚಾಮರಾಜನಗರ ರೋಡಲ್ಲಿ ಒಂದು ಮಾಡಿದ್ವಿ. ಆ ರೀತಿ ಜನಗಳಿಗೆ ಹಸುಗಳ ಸಾಕಾಣಿಕೆ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೋಸ್ಕರ ಮತ್ತು ಮಿಶ್ರತಳಿ ಹಸು ಸಾಕೋದ್ರಿಂದ ಯಾವ ರೀತಿ ಅವರಿಗೆ ಲಾಭದಾಯಕವಾಗಿರ್ತದೆ ತೋರಿಸೋಕ್ಕೋಸ್ಕರ ದೃಷ್ಟಿಯಿಂದ ಆ ಥರ ಕಂಡಕ್ಟ್ ಮಾಡಿದ್ವಿ. ಆವಾಗ ಜನಗಳನ್ನ ಆಕರ್ಷಿಸೋಕ್ಕೋಸ್ಕರ ಸುಮಾರು ಅದ್ರ ಬಗ್ಗೆ ನಾಲೆಡ್ಜ್ ಇರೋರನ್ನ ಕರೆದು ಅಷ್ಟು ಮಾಡ್ತಾ ಇದ್ವಿ ಈ ರೀತಿ ಆಕ್ಟಿವಿಟೀಸಲ್ಲಿ. ಆಮೇಲೆ ಮೇವು ಅಭಿವೃದ್ಧಿ ಬಗ್ಗೆ, ಈಗ ಹಸುಗಳಿಗೆ ಎಮ್ಮೆಗಳಿಗೆ ಆಗಲಿ ಅವಕ್ಕೆ ಮೇವನ್ನು ಸಹಿತ ಕೊಡಬೇಕಲ್ಲ. ಹಾಲು ಉತ್ಪತ್ತಿ ಮಾಡಬೇಕಾದ್ರೆ, ಹಾಲು ಜಾಸ್ತಿ ಉತ್ಪತ್ತಿ ಮಾಡಬೇಕಾದ್ರೆ ಮೇವು ಅಭಿವೃದ್ಧಿಗೂ ಸಹಿತ ನಮ್ಮಲ್ಲಿ ಅಗ್ರಿಕಲ್ಚರ್ ಆಫೀಸರ್ಸ್ ಇದ್ದರು. ವ್ಯವಸಾಯ ಅಧಿಕಾರಿಗಳವರು ಹುಲ್ಲಿನ ಬೇರುಗಳನ್ನು ಹಳ್ಳಿಗಳ ರೈತರಿಗೆ ತಗೊಂಡೋಗಿ ಸಪ್ಲೈ ಮಾಡಿ ಅವರನ್ನೇ ಆ ಬೆಳೆ ಏನು ಆ ಹುಲ್ಲಿಂದ ಹಾಕೋದ್ರಿಂದ ಹಾಲು ಉತ್ಪಾದಕರ ವೆಚ್ಚ ಉತ್ಪಾದನೆ ವೆಚ್ಚ ಕಡಿಮೆ ಮಾಡೋಕ್ಕೋಸ್ಕರ ಏನೇನು ಬೇಕೋ ಅದನ್ನೆಲ್ಲ ನಮ್ಮ ಅಗ್ರಿಕಲ್ಚರ್ಸ್ ಮುಖಾಂತರ ಮಾಡಿಸಿ ರೈತರಿಗೆ ಇದು ಲಾಭದಾಯಕವಾಗಿರಬೇಕು. ಹೈನು ಉದ್ದಿಮೆ ಮಾಡೋದ್ರಿಂದ ಇದು ಲಾಭದಾಯಕ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಇವತ್ತು ತುಂಬ ಬೃಹದಾಕಾರವಾಗಿ ಬಂದಂಥ ಹಾಲನ್ನು ಮಾರುಕಟ್ಟೆ ಮಾಡೋದ್ರಿಂದ ಮುಖ್ಯ ಉದ್ದೇಶ. ಅದ್ರ ಜೊತೆಗೆ ನಾವು ಗ್ರಾಹಕ ಮತ್ತು ಉತ್ಪಾದಕ ಇವರಿಬ್ಬರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಮೈನ್ ಉದ್ದೇಶ ಆಗಿತ್ತು, ಒಕ್ಕೂಟದ ಉದ್ದೇಶ ಆಗಿತ್ತು. ಇದನ್ನು ನಡೆಸ್ತಾ ಇದ್ದಂತೆ ಬೋರ್ಡ್ ಇತ್ತು. ಒಂದು ಬೋರ್ಡ್ ಅಂದರೆ ಅವರೆಲ್ಲವೂ ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಸೊಸೈಟೀಸ್. ಸೊಸೈಟೀಸ್ ಅಂದರೆ ಅವನು ಹಾಲು ಉತ್ಪಾದಕನೇ ಆಗಿರಬೇಕು, ಬೋರ್ಡ್ ಡೈರೆಕ್ಟರ್ ಆಗಿರಲಿ, ಈ ಬಸವೇಗೌಡನ ಸಹಿತ ಹಾಲು ಉತ್ಪಾದಕನೇ ಆಗಿರಬೇಕಾಗಿತ್ತು. ಹಸು ಸಾಕಾಣಿಕೆ ಬಗ್ಗೆ ನಾಲೆಡ್ಜ್ ಇರಬೇಕು. ಅವರು ಸಹಕಾರ ಸಂಘದ 180 ಸಾವಿರ ಸರಬರಾಜು ಮಾಡಿದ್ರೆ ಮಾತ್ರ ಅವ್ರಿಗೆ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಎಲ್ಲ ಎಲಿಜಿಬಿಲಿಟಿ ಇರ್ತಿತ್ತು ಅಂತ ಒಂದು ನಿಯಮ ಇತ್ತು. ಅದ್ರ ಮುಖಾಂತರ ಈಗ ಅವತ್ತು ಬೃಹದಾಕಾರವಾಗಿ ಒಕ್ಕೂಟಗಳು ಬೆಳೆದಿವೆ. ಮೊದಲು ಮೈಸೂರು ಒಕ್ಕೂಟ, ಮೈಸೂರು ಚಾಮರಾಜನಗರ ಸೇರಿಸಿ ಒಂದೇ ಒಕ್ಕೂಟ ಇತ್ತು. ಇವಾಗ ಚಾಮರಾಜನಗರ ಸೆಪ್ರೇಟ್ ಒಕ್ಕೂಟ ಆಗಿದೆ, ಮೈಸೂರೇ ಸೆಪ್ರೇಟ್ ಆಗಿದೆ. ಈಗ KMF ಸಹಿತ ಸ್ಟೇಟ್ ಲೆವೆಲಲ್ಲಿ ಒಳ್ಳೆ ಅಭಿವೃದ್ಧಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಸುಮಾರು 85-90 ಲಕ್ಷ ಲೀಟರ್ ಹಾಲು ಉತ್ಪತ್ತಿಯಾಗಿ ಮಾರಾಟ ಮಾಡೋದಕ್ಕೆ ಮತ್ತು ಸರ್ಪ್ಲಸ್ ಹಾಲನ್ನು ಕನ್ವರ್ಟ್ ಮಾಡೋದಕ್ಕೂ ಸಹಿತ ವ್ಯವಸ್ಥೆ ಮಾಡಿದ್ದಾರೆ.